ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ಬ್ರಹ್ಮೇಂದ್ರ ಸ್ವಾಮಿಯವರ 41ನೇ ಆರಾಧನಾ ಮಹೋತ್ಸವ. ವಾರ್ತೆಗಳ ವಿವರ. ಕೋಲಾರ ನಗರದ ಕಟಾರೆಪಾಳ್ಯದಲ್ಲಿರುವ ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮಿಯವರ 41ನೇ ಆರಾಧನಾ ಮಹೋತ್ಸವದ ಪೂಜಾ ಕಾರ್ಯಕ್ರಮವನ್ನು ಶನಿವಾರ ಹಮ್ಮಿಕೊಳ್ಳಲಾಗಿತ್ತು. ಸ್ವಸ್ಥ ಶ್ರೀ ವಿಜಯಾಭುಜಯ ಶಾಲಿವಾಹನ ಶಾಖಾ ವರ್ಷಂಗಳು 1946 ಸರಿಯಾದ ಶ್ರೀ ಕ್ರೋಧಿನಾಮ ಸಂವತ್ಸರ ವೈಶಾಲಿ ಮಾಸ ಶುಕ್ಲಕ್ಷ ದಶಮಿ ಶನಿವಾರ 18/5/2024 ಶನಿವಾರ ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮಿಯವರ ಆರಾಧನಾ ಮಹೋತ್ಸವ ನಡೆಸುವಂತೆ ಪ್ರೇರಣೆಯಾಗಿರುತ್ತದೆ. ಈ ಪೂಜಾ ಕಾರ್ಯಕ್ರಮದಲ್ಲಿ ಶುಕ್ರವಾರ ಸಂಜೆ 7 ಗಂಟೆಗೆ ಶ್ರೀ ಭುವನೇಶ್ವರಿ ನಾಟ್ಯ ಕಲಾ ಅಕಾಡೆಮಿಯವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಶನಿವಾರ ಬೆಳಿಗ್ಗೆ 5 ಗಂಟೆಗೆ ಬ್ರಾಹ್ಮೀ ಮಹೋತ್ಸವದಲ್ಲಿ ಪಂಚಾಂಬಾಮೃತ ಪ್ರಾಣ ಪ್ರತಿಷ್ಠಾಪನೆ, ಪುಷ್ಪಾಲಂಕಾರ, ವಾಸ್ತುಪೂಜೆ, ಬಲಿಹರಣ, ಕಳಸ ಸ್ಥಾಪನೆ, ನವಗ್ರಹ ಪೂಜೆ, ಸ್ವಾಮಿಯ ಹೋಮ, ಪೂರ್ಣಾಹುತಿ, ಶ್ರೀ ಕಾಳಿಕಾಂಬ ದೇವಿ ಮತ್ತು ಶ್ರೀರ ಬ್ರಹ್ಮೇಂದ್ರ ಸ್ವಾಮಿಯವರ ದೀಪಾರಾಧನೆ, ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ನಡೆದವು. ಸ್ವಾಮಿಯ ರಥೋತ್ಸವವು ನಗರದ ರಾಜ ಬೀದಿಗಳಲ್ಲಿ ಸಂಚರಿಸಿ ಭಕ್ತಾದಿಗಳಿಗೆ ಸಂತಸವನ್ನುಂಟು ಮಾಡಿತು. ಈ ಕಾರ್ಯಕ್ರಮಗಳ ನೇತೃತ್ವವನ್ನು ಶ್ರೀ 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 ವೀರ ಬ್ರಹ್ಮೇಂದ್ರ ಸ್ವಾಮಿ ಆರಾಧನಾ ಸಮಿತಿ ಮಹೋತ್ಸವದ ಅಧ್ಯಕ್ಷರಾದ ಕೆಎನ್ ಮುರಳಿ, ಪ್ರಧಾನ ಕಾರ್ಯದರ್ಶಿ ಕೆಜಿ ಮಂಜುನಾಥಾಚಾರಿ, ಉಪಾಧ್ಯಕ್ಷರಾದ ವಿಜಯಕುಮಾರ್, ಹರೀಶ್ ಬಾಬು, ಗೌರವ ಅಧ್ಯಕ್ಷರಾದ ಎಸ್ ಮಂಜುನಾಥಾಚಾರಿ, ಸದಸ್ಯರಾದ ಪ್ರಸಾದ್, ವಿನಾಯಕ, ಕಿಶೋರ್, ವರುಣ್, ಶಿವಕುಮಾರ್, ಹಿರಿಯ ಸಮಾಜ ಮುಖಂಡರಾದ ಸುಬ್ಬಾಚಾರಿ, ಸತ್ಯನಾರಾಯಣಾಚಾರಿ ವಹಿಸಿದ್ದರು. ಈ ಪೂಜಾ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯ ಆಶೀರ್ವಾದ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಊಟವನ್ನು ಸೇವನೆ ಮಾಡಿದರು. ವರದಿ ಪರ್ವೀಜ್ ಅಹಮದ್. ನಕ್ಷತ್ರ ಗ್ರಹ ದೋಷ ಸರ್ಪದೋಷ ಸರ್ಪ ಸಂಸ್ಕಾರ ದೋಷ ಮಾಟ ಮಂತ್ರ ಅಭಿಜಿತ ದೋಷ ದುಷ್ಟುಗ್ರಹ ದೋಷ ಕಾಲುಗ್ರಹ ದೋಷ ಕೀಡುಗ್ರಹ ದೋಷ ಸಕಲ ಶತ್ರುಬಾಧ ನಿವಾರಣಂತೇನ. ನಮ್ಮ ಕೋಲಾರದ ಕಟಾರ್ಪಲ್ಯ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಕೋತುಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಆರಾಧನೆಯನ್ನು ಇಂದು ಬಹಳ ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೀವಿ. ಶ್ರೀ ಕೋತುಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಜನನವು ನಮ್ಮ ಕೋಲಾರ ಅವಿಭಾಜಿತ ಜಿಲ್ಲೆಯಾದಂತಹ ಚಿಕ್ಕಬಳ್ಳಾಪುರದ ಕಲವಾರ ಗ್ರಾಮದಲ್ಲಿ ಆಯಿತು. ಇವರು ಚಿಕ್ಕ ವಯಸ್ಸಿನಿಂದಲೇ ಸಹ ಕಾಲಜ್ಞಾನ ತತ್ವಗಳನ್ನು ಬೋಧಿಸುತ್ತಾ ದೇಶಾಂತರ ಹೋಗಿ ಕಾಲಜ್ಞಾನವನ್ನು ಪ್ರಚಾರ ಮಾಡಿದ್ದಾರೆ. ಇವರು ಅತ್ಯಂತ ಕಾಲಜ್ಞಾನದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಇವರ ಕಾಲಜ್ಞಾನ ತತ್ವಗಳು ಇಂದಿಗೂ ಸಹ ತಮ್ಮೆಲ್ಲರ ಮುಂದೆ ಸತ್ಯವಾಗಿರೋದು ನಾವು ಕಾಣ್ಬೋದಾಗಿದೆ. ವೀರಬ್ರಹ್ಮೇಂದ್ರ ಸ್ವಾಮಿಯವರು ಕೋತುಲೂರಿನಲ್ಲಿ ಅಂದರೆ ಕಡಪಾ ಜಿಲ್ಲೆಯ ಕಂದಿಮಲೆಯ ಪಲ್ಲೆಯಲ್ಲಿ ಜೀವ ಸಮಾಧಿಯಾಗಿದ್ದಾರೆ. ಅವರ ಜೀವ ಸಮಾಧಿ ಆದರೂ ಸಹ ಅವರ ಒಂದು ಕಾಲಜ್ಞಾನ ಬರೆದಿರುವಂತಹ ವಿಷಯಗಳು ಇಂದು ನಾವು ನೋಡಬಹುದಾಗಿದೆ. ಚಿಂತ ಚಿತ್ತಕ್ಕೂ ಪಾಲು ಕಾರೇನು ಅಂತ ಹೇಳಿದ್ದಾರೆ. ಅಂದರೆ ಹುಣಸೆ ಮರಕ್ಕೆ ಹಾಲು ಬರುವುದು ಎಂದು ಹೇಳಿದ್ದಾರೆ. ಇದು ಸಹ ನಾವು ಈಗಿನ ಒಂದು ಮಾಧ್ಯಮದಲ್ಲಿ ಗಮನಿಸಿದ್ದೀರಾ ತಾವೆಲ್ಲರೂ. ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಚರಿತ್ರೆಯು ಅತ್ಯಂತ ಮುಖ್ಯವಾಗಿದೆ. ನಾವು ಕೋಲಾರದ ಕಟಾರ್ಪಲ್ಯ ಮುಖ್ಯ ರಸ್ತೆಯಲ್ಲಿರುವಂಥ ವೀರಬ್ರಹ್ಮೇಂದ್ರ ಸ್ವಾಮಿ ದೇವಾಲಯದಲ್ಲಿ 41ನೇ ವರ್ಷದ ಪ್ರಯುಕ್ತ ಆರಾಧನಾ ಮಹೋತ್ಸವವನ್ನು ಇಂದು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ವಿಶ್ವಕರ್ಮರು ಹಾಗೂ ಕೋಲಾರದ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಭಕ್ತಗಣವು ಆಗಮಿಸಿ ಶ್ರೀ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿದ್ದಾರೆ.
ಈ ಒಂದು ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ಪೂಜಾ ಕಾರ್ಯವು ನೆರವೇರಿದೆ. ನಿನ್ನೆ ಕಲಶ ಸ್ಥಾಪನೆಯನ್ನು ಮಾಡಲಾಗಿದೆ. ಇಂದು ಬೆಳಿಗ್ಗೆ ಸ್ವಾಮಿಯವರಿಗೆ ಅಭಿಷೇಕ, ಪುಣ್ಯಾಹುತಿ, ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗವನ್ನು ಮಾಡಿ ಹೋಮ ಹವನಗಳನ್ನು ಮಾಡಿ ಈಗ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ. ಕೋಲಾರದ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಅನ್ನ ಸಂತರ್ಪಣೆಯನ್ನು ಸಹ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಆರಾಧನಾ ಮಹೋತ್ಸವ ಸಮಿತಿ ವ್ಯಾಪ್ತಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ಎಲ್ಲ ಸುಮಾರು ಕೋಲಾರದ ಎಲ್ಲ ಬಂಧುಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮ್ಮ ವಿಶ್ವಕರ್ಮನೇ, ನಮ್ಮ ಕೋಲಾರದ ಕಟಾರಪಲ್ಲಿಯ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಕೋತುಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಆರಾಧನೆಯನ್ನು ಇಂದು ಬಹಳ ವಿಜೃಂಭಣೆಯಿಂದ ನಾವು ಮಾಡ್ತಾಯಿದ್ದೀವಿ. ಶ್ರೀ ಕೋತುಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಜನನವು ನಮ್ಮ ಕೋಲಾರ ಅವಿಭಾಜಿತ ಜಿಲ್ಲೆಯಾದಂತಹ ಚಿಕ್ಕಬಳ್ಳಾಪುರದ ಕಲವಾರ ಗ್ರಾಮದಲ್ಲಿ ಆಯಿತು. ಇವರು ಚಿಕ್ಕ ವಯಸ್ಸಿನಿಂದಲೇ ಸಹ ಕಾಲಜ್ಞಾನ ತತ್ವಗಳನ್ನು ಬೋಧಿಸುತ್ತಾ ದೇಶಾಂತರ ಹೋಗಿ ಕಾಲಜ್ಞಾನವನ್ನು ಪ್ರಚಾರ ಮಾಡಿದ್ದಾರೆ. ಇವರು ಅತ್ಯಂತ ಕಾಲಜ್ಞಾನದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಇವರ ಕಾಲಜ್ಞಾನ ತತ್ವಗಳು ಇಂದಿಗೂ ಸಹ ತಮ್ಮೆಲ್ಲರ ಮುಂದೆ ಸತ್ಯವಾಗಿರೋದು ನಾವು ಕಾಣ್ಬೋದಾಗಿದೆ. ವೀರಬ್ರಹ್ಮೇಂದ್ರ ಸ್ವಾಮಿಯವರು ಕೋತುಲೂರಿನಲ್ಲಿ ಅಂದರೆ ಕಡಪಾ ಜಿಲ್ಲೆಯ ಕಂದಿಮಲೆಯ ಪಲ್ಲೆಯಲ್ಲಿ ಜೀವ ಸಮಾಧಿಯಾಗಿದ್ದಾರೆ. ಅವರ ಜೀವ ಸಮಾಧಿಯಾದರೂ ಸಹ ಅವರ ಒಂದು ಕಾಲಜ್ಞಾನ ಬರೆದಿರುವಂತಹ ವಿಷಯಗಳು ಇಂದು ನಾವು ನೋಡಬಹುದಾಗಿದೆ. ಚಿಂತ ಚಿತ್ತಕ್ಕೂ ಪಾಲು ಕಾರೇನು ಅಂತ ಹೇಳಿದ್ದಾರೆ. ಅಂದರೆ ಹುಣಸೆ ಮರಕ್ಕೆ ಹಾಲು ಬರುವುದು ಎಂದು ಹೇಳಿದ್ದಾರೆ. ಇದು ಸಹ ನಾವು ಈಗಿನ ಒಂದು ಮಾಧ್ಯಮದಲ್ಲಿ ಗಮನಿಸಿದ್ದೀರಾ ತಾವೆಲ್ಲರೂ. ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಚರಿತ್ರೆಯು ಅತ್ಯಂತ ಮುಖ್ಯವಾಗಿದೆ. ನಾವು ಕೋಲಾರದ ಕಟಾರಪಲ್ಲಿಯ ಮುಖ್ಯ ರಸ್ತೆಯಲ್ಲಿರುವಂಥ ವೀರಬ್ರಹ್ಮೇಂದ್ರ ಸ್ವಾಮಿ ದೇವಾಲಯದಲ್ಲಿ 41ನೇ ವರ್ಷದ ಪ್ರಯುಕ್ತ ಆರಾಧನಾ ಮಹೋತ್ಸವವನ್ನು ಇಂದು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ವಿಶ್ವಕರ್ಮರು ಹಾಗೂ ಕೋಲಾರದ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಭಕ್ತಗಣವು ಆಗಮಿಸಿ ಶ್ರೀ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ಪೂಜಾ ಕಾರ್ಯವು ನೆರವೇರಿದೆ. ನಿನ್ನೆ ಕಲಶ ಸ್ಥಾಪನೆಯನ್ನು ಮಾಡಲಾಗಿದೆ. ಇಂದು ಬೆಳಿಗ್ಗೆ ಸ್ವಾಮಿಯವರಿಗೆ ಅಭಿಷೇಕ, ಪುಣ್ಯಾಹುತಿ, ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗವನ್ನು ಮಾಡಿ ಹೋಮ ಹವನಗಳನ್ನು ಮಾಡಿ ಈಗ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ. ಕೋಲಾರದ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಅನ್ನ ಸಂತರ್ಪಣೆಯನ್ನು ಸಹ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಆರಾಧನಾ ಮಹೋತ್ಸವ ಸಮಿತಿ ವ್ಯಾಪ್ತಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ಎಲ್ಲ ಸುಮಾರು ಕೋಲಾರದ ಎಲ್ಲ ಬಂಧುಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಲು ನಮಗೆ ಸಹಕರಿಸಿದ ಸಮಸ್ತ ವಿಶ್ವಕರ್ಮ ಬಂಧುಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸತತವಾಗಿ 1 ತಿಂಗಳಿನಿಂದ ನಮ್ಮ ಒಂದು ವಿಶ್ವಕರ್ಮರನ್ನು ಹಾಗೂ ವೀರಬ್ರಹ್ಮೇಂದ್ರ ಸ್ವಾಮಿ ಭಕ್ತರನ್ನು ಸಂಪರ್ಕಿಸಿ ಈ ಒಂದು ಆರಾಧನಾ ಮಹೋತ್ಸವಕ್ಕೆ ಆಹ್ವಾನಿಸಿದ್ದೇವೆ. ಈ ಒಂದು ಕಾರ್ಯದಲ್ಲಿ ನಮ್ಮ ಸೇವಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಕೆ ಎನ್ ಮುರಳಿಯವರು ಮತ್ತು ಗೌರವಾಧ್ಯಕ್ಷರಾದ ಶ್ರೀ ಮಂಜುನಾಥ್ ಅವರು, ಉಪಾಧ್ಯಕ್ಷರಾದ ವಿಜಯ್ ಕುಮಾರ್ ಅವರು, ಹರೀಶ್ ಕೆ ಆರ್ ಅವರು ಬಂದಿದ್ದಾರೆ. ಇವರೆಲ್ಲರಿಗೂ ಸಮಸ್ತ ವಿಶ್ವಕರ್ಮರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ ಒಂದು ವಿಷಯದ ಬಗ್ಗೆ ಕೋಲಾರದ ಕಟಾಲಪಳದಲ್ಲಿ ನೆಲೆಸಿರುವಂತಹ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಮಕ್ಕಳಿಗೆ ಆರಾಧನಾ ಮಹೋತ್ಸವ 41ನೇ ಆರಾಧನಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ಇದಕ್ಕೆ ಎಲ್ಲ ನಮ್ಮ ವಿಶ್ವಕರ್ಮ ಬಂಧುಗಳು ಸಹಕರಿಸಿದ್ದಕ್ಕಾಗಿ ಎಲ್ರಿಗೂ ಈ ಒಂದು ಸೇವಾ ಸಮಿತಿ ವತಿಯಿಂದ ಧನ್ಯವಾದಗಳು.